जून 21 तारीखु विश्व योग दिन आचरणेगे ಈ ಸಾರಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಅದರ ಹಿಂದಿನ ದಿನನೇ ಕೆಲವು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಒಂದು ಬೆಟ್ಟಕ್ಕೆ ಹೋಗಬೇಕು ಅಂತ ಒಂದು ಯೋಚನೆ ಇದೆ. ಸುತ್ತೂರು ಮಠದಲ್ಲಿ ಒಂದು ಕಾರ್ಯಕ್ರಮ, ಹಾಗೆ ಅರಮನೆ ಮೈದಾನದಲ್ಲೂ ಒಂದು ಕಾರ್ಯಕ್ರಮದ ಬಗ್ಗೆ ಯೋಚನೆಯನ್ನು ಮಾಡಿದ್ದೀವಿ. ಮರುದಿನ ಬೆಳಗ್ಗೆ 21ನೇ ತಾರೀಕು ಬೆಳಗ್ಗೆ 5:30 ಒಳಗಡೆ ಅರಮನೆಯನಲ್ಲೂ ಸುತ್ತಿರುವಂತ ಎಲ್ಲ ದ್ವಾರದ ಗೇಟನ್ನು ಬಂದ್ ಮಾಡ್ತೀವಿ. ಅಷ್ಟರೊಳಗಡೆ ಎಲ್ಲ ಯೋಗವನ್ನು ಪ್ರದರ್ಶನ ಮಾಡೋರು ಒಳಗಡೆ ಬರಬೇಕಾಗುತ್ತೆ. ಶಾರ್ಪ್ 6:30 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 5 ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, 5 ನಿಮಿಷ ಗವರ್ನರಿಗೆ ಅವಕಾಶ ಇರುತ್ತೆ, ಇನ್ನೊಂದು 5 ನಿಮಿಷ ಒಂದು ವೇಳೆ ಆಯುಷ್ ಮಿನಿಸ್ಟರ್ ಬಂದರೆ ಅವರಿಗೆ ಅವಕಾಶ ಇರುತ್ತೆ. ಅದಾದ ನಂತರ ಪ್ರಧಾನಿಯವರು ಸುಮಾರು 20 ನಿಮಿಷಗಳ ಕಾಲ ಮಾತಾಡ್ತಾರೆ. ಸರಿಯಾಗಿ 7 ಗಂಟೆಗೆ ಯೋಗ ಪ್ರದರ್ಶನ ಆರಂಭವಾಗುತ್ತದೆ, 7:45ಕ್ಕೆ ಮುಗಿಯುತ್ತೆ. ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಈ ಕಾರ್ಯಕ್ರಮಕ್ಕೆ ಮೈಸೂರು ಅರಮನೆಯ ಏನು ಆವರಣದಲ್ಲಿ ಒಬ್ಬರಿಗೆ ಯೋಗವನ್ನು ಮಾಡಬೇಕು ಅಂದರೆ ಕನಿಷ್ಠ 6x6 ನಿಮಗೆ ಜಾಗ ಬೇಕಾಗುತ್ತೆ. ಅದಕ್ಕೆ ಅನುಗುಣವಾಗಿ ಅರಮನೆ ಎದುರುಗಡೆ ಭಾಗ ಮ್ಯಾಕ್ಸಿಮಮ್ ಅಂತಂದರೆ ಒಂದು 7-8 ಸಾವಿರ ಜನಕ್ಕೆ ಆಗ್ಬಿಟ್ಟಿದೆ. ಆರ್ಡರ್ ಮಾಡಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ರಾಮದಾಸ್ ಅವರು ದಯವಿಟ್ಟು ಸಮಾಧಾನದಲ್ಲಿ ಇರಬೇಕು. ಅರಮನೆ ಎದುರುಗಡೆ ಭಾಗ ಸಿಗುವಂಥದ್ದು, ಅವಕಾಶ ಸಿಗುವಂಥದ್ದು ಒಂದು 7-8 ಸಾವಿರ ಜನಕ್ಕೆ ಅವಕಾಶ ಸಿಗುತ್ತೆ. ಒಟ್ಟಾರೆ ಇಡೀ ಅರಮನೆಯಲ್ಲಿ ಎಲ್ಲ ಭಾಗದಲ್ಲಿ ಉಳಿದಿರೋ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಇದನ್ನೆಲ್ಲ ಸೇರಿಸ್ಕೊಂಡು 14-15 ಸಾವಿರ ಜನ ಅಂತ ಯೋಚನೆ ಮಾಡಿದರೆ ಮೋದಿಜಿಯವರು ವಿಸಿಬಿಲಿಟಿ ಇರುವಂಥದ್ದು ಒಂದು 7-8 ಸಾವಿರ ಜನಕ್ಕೆ ವಿಸಿಬಿಲಿಟಿ ಇರ್ತದೆ. ಇನ್ನು ಉಳಿದಾದ ಕಡೆಲ್ಲ ಸ್ಕ್ರೀನ್ಗಳನ್ನು ಕೂಡ ನಾವು ಹಾಕ್ತೀವಿ. ಇದು ಅವತ್ತಿನ ಕಾರ್ಯಕ್ರಮವಾಗಿರ್ತದೆ. ಇನ್ನು ಬೇರೆ ಕಡೆ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ನಮ್ದು ಏನು ಯೋಚನೆ ಇಲ್ಲ. ಇದೊಂದೇ ನಮ್ಮದು ಮುಖ್ಯ ಕಾರ್ಯಕ್ರಮ ಇರ್ತದೆ. ಇನ್ನು SPG ಅವರು ಬಂದು ಏನಾದರೂ ಕ್ಲಿಯರೆನ್ಸನ್ನು ಕೊಟ್ಟರೆ ಬೇರೆ ಕಡೆ ನಾವು ಯೋಚನೆಯನ್ನು ಮಾಡ್ತೀವಿ.